ಫಸ್ಟು ಮೆಡಿಟೇಷನ್, ಇವೆಲ್ಲ ಫೈನಲ್ ಕನೆಕ್ಟ್ ಆಗೋದು ಮೆಡಿಟೇಷನ್ಗೆ. ಸೊ ಫಸ್ಟು ಮಾರ್ನಿಂಗ್ ಏನೇನಿದೆ ನಮ್ಮ ಶೆಡ್ಯೂಲ್ ಎಲ್ಲ ಚಾರ್ಟ್ ಮಾಡ್ಕೊಳ್ಳಿ, ಇಲ್ಲ ಬಿಫೋರ್ ನೈಟ್ ಚಾರ್ಟ್ ಮಾಡ್ಕೊಳ್ಳಿ ಏನೇನು ಅಂತ. ಸೊ ಆ ಥರ ಸಿಸ್ಟಮ್ಗೆ, ಯಾಕಂದರೆ ಓದೋ ಒಂದು ಕ್ಷಣ ನಮಗೆ ವಾಪಸ್ ಬರಲ್ಲ ಅಂತಂದರೆ ಎಷ್ಟು ಗಂಟೆಗಳನ್ನು ನಾವು ವೇಸ್ಟ್ ಮಾಡ್ತೀವಿ, ಅನ್ನೆಸರಿ ಮಾತಾಡ್ತೀವಿ, ಅನ್ನೆಸರಿ ನೋಡ್ತೀವಿ, ಸಾಕಷ್ಟು ವೇಸ್ಟ್ ಮಾಡ್ತೀವಿ. ಸೊ ಟೈಮ್ ಈಸ್ ವೆರಿ 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 ಇಂಪಾರ್ಟೆಂಟ್, ಆನೆಸ್ಟ್ ಟೈಮ್ ವ್ಯಾಲ್ಯೂ. ಆಮೇಲೆ ನಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ಅಚಲವಾದ ವಿಶ್ವಾಸ, ಯಾಕಂದರೆ ನಮ್ಮನ್ನು ಡಿಸ್ಕರೇಜ್ ಮಾಡೋದೇ ಪೇರೆಂಟ್ಸ್ ಅಂತ ಹೇಳ್ತೀವಿ. ಯಾವ ಥರ ನೋಡಿ, ನಾವು ಸಣ್ಣವ್ರು ಇರ್ತೀವಿ, ಈಗಲೇ ಹೋಗ್ಬಿಟ್ಟು ಸ್ಟಾರ್ಟಿಂಗ್ ಮನೆಯಲ್ಲೇ ಸ್ಟಾರ್ಟ್ ಆಗುತ್ತೆ, ಬುಚ್ಚಿ ಬರ್ತದೆ ಊಟ ಮಾಡು, ಏನಂತಾರೆ ಭೂತ ಭೂತ ಬರುತ್ತೆ ಊಟ ಮಾಡು, ಅಲ್ಲಿ ಹೊರಗಡೆ ಹೋಗ್ಬೇಡ ಕತ್ಲ ಇದೆ ಭೂತ ಇರುತ್ತೆ ನೋಡಿ, ಅಂದರೆ ನೆಗೆಟಿವ್ನ ಯಾವ ಥರ ನಮಗೆ ಅಭ್ಯಾಸ ಮಾಡಿಬಿಟ್ಟಿದ್ದಾರೆ ನಮಗೆ. ಸೊ ನಾವು ಹುಡುಗನ ಸ್ಮಶಾನಕ್ಕೆ ಕರ್ಕೊಂಡು ಹೋಗೋಣ, ಅಲ್ಲಿ ಎಂಥದಿಲ್ಲ, ನನ್ನ ಆಲೋಚನೆಯಲ್ಲಿ ಇರೋದು ಎಲ್ಲ ನನ್ನ ನಾನೇ ಎಕ್ಸಾಂಪಲ್. 11-12 ವರ್ಷದ ಕೆಳಗಡೆ ಡೇ ಟೈಮ್ನಲ್ಲಿ ಮುಖ ತೊಡ್ಕೊಳಕ್ಕೆ ಭಯ ಪಡ್ತಾ ಇದ್ದೆ ನಾನು, ಸೋಪ್ ಹಚ್ಕೋಬೇಕಂದ್ರೆ ಕಣ್ಣು ತೆಗೆದು ಸೋಪ್ ಹಚ್ಚಿ ಹಾಗೆ ಅಷ್ಟೊಂದು ಭಯ 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 ಭಯ. ಸೊ 7 ಗಂಟೆ ಆದ್ರೂ ಲೇಡೀಸ್ ಅಂದರೆ ಸಹಜ ಅಲ್ವಾ, ವರ್ಕ್ ಇರುತ್ತೆ, ಬಟ್ಟೆ ಏನಾದರೂ ತೊಗೊಂಬರೋದು ಆ ಥರ. ಸೊ ಒಬ್ಬನ ಪಕ್ಕದ ಜೊತೆಗೆ ಕರ್ಕೊಂಡು ಹೋಗ್ತಿದ್ದೆ, ಅಷ್ಟೊಂದು ಭಯ 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 ಭಯ. ಯಾಕೆಂದರೆ ಇವರು ವೀಕ್ ಬಿತ್ತೋಕೆ ಈ ಥರ ಸ್ಟಾರ್ಟ್ ಆಗುತ್ತೆ, ನಮ್ಮ ಸೋಲ್ ಸ್ವಲ್ಪ ವೀಕ್ ಇದ್ದಾಗ ಅದನ್ನೇ ನಾವು ಸೀರಿಯಸ್ ಆಗಿ ತೊಗೊಳ್ತೀವಿ. ಅದು ಯಾಕೆ ನನ್ನ ಆಲೋಚನೆ ಆ ಥರ ಕ್ರಿಯೇಟ್ ಆಗ್ತಾಯಿತ್ತು, ಅದು ಕ್ರಿಯೇಟ್ ಆಗಿದ್ದೇನು ಸಿಚುವೇಶನ್, ಆ ಸಿಚುವೇಶನ್ ತಂದು ಪೇರೆಂಟ್ಸ್. ಬಟ್ ಅದೇ ಸೇಮ್ ಪರ್ಸನ್ನು ಮೆಡಿಟೇಷನ್ ಮುಖಾಂತರ ಏನೂ ಇಲ್ಲ ಅದು ತಿಳ್ಕೊಂಡಿದ್ದೆ, ನಾನು ಏನಾದರೂ ಕೋಚಿಂಗ್ ತೊಗೊಂಡೆ ನಥಿಂಗ್, ಸುಮ್ಮನೆ ಕೂತು ಧ್ಯಾನ ಮಾಡ್ತಾ ಇದ್ದೆ. ಬಟ್ ಅದಕ್ಕೆ ಹೇಳ್ತಾ ಇಲ್ಲ, ಅದನ್ನೆಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಂಡು, ನೀವು ಎಂಟಿ ಆಗಿ ಧ್ಯಾನ ಮಾಡಿ, ಏನು ಬೇಕೋ 100% ಶೋರ್, ಏನು ಬೇಡವೋ 100% ತೊಲಗಿ ಹೋಗು ಆಟೋಮೆಟಿಕ್. ಅದಕ್ಕೆ ನಾನು ಅಕ್ಷರಶಃ ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ತೊಗೊಂಡಿದ್ದೀನಿ. ಸೊ ಇವಾಗೇ ನೈಟ್ 20 ಯಾವಾಗೇ ಆಗಲಿ ನನಗೆ ಆ ಭಯ, ಯಾಕಂದರೆ ಇಲ್ಲಿದೆ ಮೇನ್ ಭಯ ಅನ್ನೋದು ಇಲ್ಲಿದೆ. ಅದಕ್ಕೆ ಹೇಳಿದ್ದು ದೃಷ್ಟಿಯಂತೆ ಸೃಷ್ಟಿ ಅಂತ ಹೇಳಿದ್ದು. ಸೊ ಅಲ್ಲಿದೆಯಾ ಇದೆ, ಇವಾಗ ಯಾವ ಥರ ಅಂದರೆ ಇಲ್ಲೇ ಬೆಂಗಳೂರಲ್ಲೇ ನಮ್ಮದು ಒಂದು ಮಹಾಯಜ್ಞ ಆಯಿತು. ಯಾವಾಗೇ ಸರ್ ಯಾವ ಏಟ್ನಲ್ಲಿ ಅಂತ ನಮ್ಮ ಫ್ಯಾಮಿಲಿ ಎಲ್ಲ ಕರ್ಕೊಂಡ್ಬರ್ತಿದ್ದೆ ನಾನು, ಎಲ್ಲರೂ ನಾವು ಎಲ್ಲಾದರೂ ಯಾವ್ದಾದ್ರು ಅಂದ್ರೆ ಒಂದು 15-20 ಜನ ಕರ್ಕೊಂಡು ಹೋಗ್ತಿದ್ದೆ. ಯಾಕಂದರೆ ನಾನು ಚೆನ್ನಾಗಿರ್ಬೇಕಂದ್ರೆ ನನ್ನ ಸರೌಂಡಿಂಗ್ ಎಲ್ಲರನ್ನೂ ನಾನು ಕ್ಲೀನ್ ಮಾಡ್ಕೋಬೇಕು ಫಸ್ಟು, ಹಾಗೆ ನನಗೆ ಸಪೋರ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಂಬೆ ಹಣ್ಣು ಅದೆಲ್ಲ ಇವಾಗೆಲ್ಲ ಬಿಸ್ನಲ್ಲಿ ಇನ್ನೂ ಜಾಸ್ತಿ. ಸೊ ಅದು ತೆಗೆದು ಹಾಕೋದು, ಇದು ತೆಗೆದು ಹಾಕೋದು, ಹೀಗೆ ಮಹಾಯಜ್ಞ ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ತಾಯಿ ಅಲ್ಲಿ ನಿಂತ್ಬಿಟ್ಟಿದ್ದಾರೆ, ಇಲ್ಲಿ ತೆಗೆದು ಹಾಕಿದ್ದಾರೆ ಆ ಕಡೆಯಿಂದ ಹೋಗಿ ಆ ಕಡೆಯಿಂದ. ನಾನು 3 ಸಾರಿ ಅದನ್ನು ಬಿಟ್ಟ ಅವಾಗ ಯಾವುದಾಗಲಿ ಪ್ರಾಪ್ತಿಕಲ್ಲ. ಸೊ ಎಂಥದಿಲ್ಲ, ಯಾಕೆ ಅಂತಂದರೆ ಇಲ್ಲಿ ಇಲ್ಲ, ನಾನು ಫಸ್ಟು ಇಲ್ಲಿ ಈ ಸಾಫ್ಟ್ವೇರ್ನಲ್ಲಿ ಇಲ್ಲಿ ನಾನು ಕ್ರಿಯೇಟ್ ಮಾಡ್ಕೊಂಡಿಲ್ಲ, ಹಾಗಾಗಿ ಹೊರಗಡೆ ನತ್ತಿ ಇದೆ ಅಂದರೆ ಇದೆ, ಇಲ್ಲ ಅಂದರೆ ಇಲ್ಲ. ನಾನು ಫಸ್ಟು ಸ್ಟಾರ್ಟ್ ಮಾಡಿದ್ದೆ ಫಸ್ಟ್ ಕ್ಲಾಸ್, ನಾನು ನಮ್ಮನೆಯವರು ಡೆಲ್ಲಿಗೆ ಹೋಗಿದ್ದೀನಿ ಯಾವಾಗ ಮೀಟಿಂಗ್ ಅಂತ ಇದ್ದಕ್ಕಿದ್ದಂಗೆ ನೆನ್ಸ್ಕೊಂಡು ಭೀಮೇಶ್ವರ ಅವ್ರಗಳಿ ನಾನು ಮಾನ್ವಿಗೆ ಹೋಗಿ, ನಮ್ಮ ತವ್ರ ಮನೆ ಮಾನ್ವಿ ರಾಯಚೂರು ಡಿಸ್ಟಿಕ್ಟು, ಒಂದು ವಾರ ಅಲ್ಲಿ ಕಂಪ್ಲೀಟ್ ಮಾನ್ವಿ ಮಾನ್ವಿ ಎಲ್ಲವೂ ಕ್ಲಾಸಸ್ ಮುಗಿದೆ, ಎಲ್ಲ ಸ್ಕೂಲ್ಸ್ ಕಾಲೇಜ್ ಜನರಲ್ ಕ್ಲಾಸು, ಒಂದು ಸ್ವಲ್ಪನೂ ನಾನು ಟೈಮ್ ವೇಸ್ಟ್ ಬೆಳಗ್ಗೆದಿಂದ ಇವನಿಗೆವರೆಗೂ ಟೋಟಲಿ ಎಲ್ಲ ಮುಗಿಸ್ಬಿಟ್ಟಿದ್ದೆ. ಇದಕ್ಕಿದ್ದಂಗೆ ಫಸ್ಟು ಸ್ಟಾರ್ಟ್ ಮಾಡಿದ್ದು ರಾಹುಲ್ ಕಾಲದಾಗೆ ನಾನು ಪ್ರಯಾಣ ಸ್ಟಾರ್ಟ್ ಮಾಡಿದ್ದೆ, ಇನ್ನೂ ಅವಾಗ ಫಸ್ಟು. ಯಾಕೆ ಅಂತಂದರೆ ಬಲವಾಗಿ ನಾನು ನಿಜವಾಗ್ಲೂ ಯಾವ ಥರ ಅಂದರೆ ಎಲ್ಲವೂ ಇಲ್ಲಿದೆ ಅನ್ನೋದು ಬಲವಾಗಿ ನಾನು ಹೂಡ್ಕೊಂಡ್ಬಿಟ್ಟಿದ್ದೀನಿ, ಇಲ್ಲೇ ಇರೋದು ಎಲ್ಲೂ ಇಲ್ಲ. ಸೊ ನಾವು ಮನೆ ಕನ್ಸ್ಟ್ರಕ್ಷನ್ ಅಂತ ಇದ್ದೀನಿ, ಅವಾಗ ನಮ್ಗೆ ಧ್ಯಾನ ಪರಿಚಯ ಇದ್ದಿಲ್ಲ. ನಮ್ಮ ಮಾಮಂದ್ರೆ ಹೇಳಿದ್ರು ಈ ಪ್ಲೇಸ್ನಲ್ಲಿ ಒಂದು ಚಪ್ಪಲ್ ಸ್ಟಾರ್ಟ್ ಮಾಡಿಸೋಣ ಅಂತೆ, ಅದು ಬೇಡಮ್ಮ ಅದು ಇದ್ದಲ್ಲಿ ಅದು. ಅವಾಗ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಮೊದಲಿಂದನೂ ಅಷ್ಟು ಫಾಲೋ ಆಗಲ್ಲ ವಾಸ್ತು, ಇಲ್ಲಿ ಸಿಟೀಸ್ನಲ್ಲಿ ಮ್ಯಾಕ್ಸಿಮಮ್ ಇದ್ದಾರೆ ಲಾಟ್ ಆಫ್ ಇವರು ಕ್ಲೈಂಟ್ಸ್ಗಳು ಸಾಕಷ್ಟು ಸಾಕಷ್ಟು ಜನ ಬರ್ತಾ ಇರ್ತಾರೆ. ಸೊ ಆ ಥರ ವಾಸ್ತು ಈ ಥರ ವಾಸ್ತು ಮೇಡಮ್ ಅಂತ ಫಸ್ಟ್ ಇಲ್ಲಿದೆ ನಿಮ್ಮ ವಾಸ್ತು ಇದಾಗಿದೆ ಅಂತ ಹೇಳ್ತೀನಿ. ಸೊ ಫಸ್ಟ್ ನಾನು ಬಿಫೋರ್ ಮೆಡಿಟೇಷನ್ ಇದರಲ್ಲಿ ಅದು ಹಾಗೆ ಬಿಟ್ಟಿದ್ದೆ, ಯಾಕಂದರೆ ನನಗೆ ಗೊತ್ತಿದ್ದಿಲ್ಲ ಅಷ್ಟು ಮನಸ್ಸಿಗೆ ಇನ್ನೂ ಒಪ್ಕೊಂಡಿದ್ದಿಲ್ಲ ಅವತ್ತು ದೊಡ್ಡವ್ರು ನಮ್ಮ ಮೀರಿ ಏನು ಮಾಡೋದಂತ. ಯಾವಾಗ ಧ್ಯಾನ ಸ್ಟಾರ್ಟ್ ಮಾಡಿದ್ರೆ ಬೇಕು ಅಂತಲೇ ಅಲ್ಲಿ ಕಳಿಸಿದ್ದೆ, ಏನೂ ಇಲ್ಲ ನಥಿಂಗ್ ನೋಡ್ರಿ. ಅದಕ್ಕೆ ಹೇಳ್ತಾ ಇರೋದು ಫಸ್ಟು ಇಲ್ಲಿ ನೀವು ನಿಮಗೆ ಏನು ಬೇಕೋ ಅದನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಏನು ಬೇಕೋ ಆ್ಯಸ್ ಎ ಸ್ಟೂಡೆಂಟ್ ನಾನು 100-100 ಇಲ್ಲ ಡಿಸ್ಟಿಂಕ್ಷನ್ ಇಲ್ಲ ಸ್ಟೇಟ್, ಆ್ಯಸ್ ಎ ಸ್ಟೂಡೆಂಟ್ ಆ್ಯಸ್ ಎ ಎಂಪ್ಲಾಯಿ ನಾನು ಏನು ಫೀಲ್ಡ್ನಾಗ ವರ್ಕ್ ಮಾಡ್ತಾ ಇದ್ದೀನೋ ಕಂಪ್ಲೀಟ್ ಹೈ ಬೋನಸ್ ಏನಿದೆ ಪ್ರಮೋಷನ್, ಸೊ ಅದು ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ಬಿತ್ತರಿ ಫಸ್ಟು. ನೀವು ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ನಾನು ಒನ್ ಆಫ್ ದ ಗ್ರೇಟ್ ಬಿಸ್ನೆಸ್ ಮ್ಯಾನ್, ಆ್ಯಸ್ ಎ ಫಾರ್ಮರ್ ನಾನು ಇಡೀ ಇಂಡಿಯಾಕ್ಕೆ ನಾನು ಇವತ್ತೆಲ್ಲ
ಸಾಕಷ್ಟು ಊರುಗಳೆಲ್ಲ ಫೇಮಸ್ ಆಗಿ ಅವಾರ್ಡ್ ತಗೊಂಡಿದ್ದಾರೆ ಗೌರ್ಮೆಂಟ್ಗಳಿಂದ ಅಲ್ವಾ. ಸೊ ಆಸ್ ಎ ಫಾರ್ಮ್ ಆ ಥರ ನೀವು ಈ ಒಂದು ಮಿರಾಕಲ್ ಥಿಂಕಿಂಗ್ಸ್ ಇಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕ್ರಿಯೇಟ್ ಮಾಡಿಕೊಂಡು ಪ್ರಯತ್ನ ಸ್ಟಾರ್ಟ್ ಮಾಡಿ. ಪ್ರಯತ್ನ ಏನಂದ್ರೆ ಅಡಗನಿ ಅಮ್ಮನ ಭೂ ಬೆಟ್ಟದು ಅಲ್ವಾ, ನಾವು ಕೇಳಬೇಕು, ಕೇಳಿದ್ರೆ ತಾನೇ ಹತ್ತಿರ ತಾನೇ ಅಮ್ಮ ಕೊಡೋದು. ಸೊ ನೇಚರ್ಗೂ ಅಷ್ಟೇ, ನೀವು ಫಸ್ಟ್ ನೇಚರ್ಗೆ ಸರೆಂಡರ್ ಆಗಲಿ. ಒಂದು ನಾವು ಒಂದು ಕಾಳು ಬಿತ್ತನೆ ಮಾಡ್ತೀವಿ ಭೂಮಿಯಲ್ಲಿ, ಹೌದಾ, ಒಂದೇ ಕಾಳು, ಅದು ಬರೋದು ಯಾವ ಥರ ಬಂಡಲ್ಸ್ ಬಂಡಲ್ಸ್, ಹಾಗೆ ನಾವೇನಾದ್ರೂ ಅಟ್ಯಾಚ್ ಮಾಡ್ತೀವಾ? ಇಲ್ಲ, ಅದು ಸೃಷ್ಟಿ ಧರ್ಮ ಅಲ್ವಾ, ಕೊಡುತ್ತೆ ಅಲ್ವಾ. ಹಾಗೆ ನಾವು ಕೇಳಿದ್ರೆ ಯಾಕೆ ಸಿಗಲ್ಲ, ಎಲ್ಲವೂ ಸಿಗುತ್ತೆ ಸೃಷ್ಟಿಯಲ್ಲಿ, ಎಲ್ಲವೂ ಇದೆ ಸರ್. ಆ್ಯಕ್ಚುಲಿ ಎಂಟಿ ಸ್ಪೇಸ್ ಅಂದ್ರೆ ಅದೇ ಸರ್ ಇಟ್ಟಿರೋದು, ಟೋಟಲಿ ಇಲ್ಲೇನಿದೆ ಇಲ್ಲೆಲ್ಲ ಖಾಲಿ ಇದೆ ಅಂತೀವಲ್ವಾ, ಇಲ್ಲೇ ಇರೋದು. ಇವಾಗ ಏನು ಮಾತಾಡ್ತಾ ಇದ್ದೀವೋ ಎಲ್ಲವೂ ಎಲ್ಲವೂ ಇಲ್ಲೇ ಇದೆ. ಬಟ್ ಅದನ್ನ ನಾ ಅದಕ್ಕೆ ಇವಾಗ ನಾನು ಏನು ಮಾತಾಡ್ತಾ ಇದ್ದೇನೆ ಅದು ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಬಟ್ ನಾವು ಯಾವ ಥರ ಮಾತಾಡ್ತೀವಿ, ನಾನು ಎಷ್ಟೆಲ್ಲ ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಲೈಫ್ನಲ್ಲಿ, ಸಕ್ಸಸ್ ಆಗ್ತಾ ಇಲ್ಲ, ಸಕ್ಸಸ್ ಆಗ್ತಾ ಇಲ್ಲ. ನಮ್ಮ ಥಿಂಕಿಂಗ್ ಹೇಗಿದೆ ನೋಡ್ರಿ, ಸಕ್ಸಸ್ ಆಗ್ತಾ ಇಲ್ಲ, ಎಕ್ಸಾಮ್ ಪಾಸ್ ಆಗ್ತಾ ಇಲ್ಲ, ಅಥವಾ ಪರ್ಸೆಂಟೇಜ್ ಕಡಿಮೆ ಬರ್ತಾ ಇದೆ, ನಮ್ಮ ಥಿಂಕಿಂಗ್ ಹೆಂಗಿದೆ ನೋಡ್ರಿ. ಸೊ ಒಂದು ತಿಳ್ಕೊಬೇಕು ನಾವು, 9 ಸಾರಿ ಪಾಸಿಟಿವ್ ಆಗಿ ನಾವು ಥಿಂಕ್ ಮಾಡಿ, ಒಂದೇ ಸಾರಿ ನೆಗೆಟಿವ್ ಆಗಿ ಥಿಂಕ್ ಮಾಡಿ ಕಳ್ಕೊತೀವಿ. ಅಷ್ಟೊಂದು ಫೋರ್ಸ್ ಇರುತ್ತೆ ನೆಗೆಟಿವ್ಗೆ. ಸೊ ಹಾಗಾಗಿ ನಾನು ಬಲವಾಗಿ ಅಚಲವಾಗಿ ನಂಬೋದೇ ಫಸ್ಟ್ ನನ್ನ ಮೈಂಡ್. ಸೊ ಇಷ್ಟೊಂದು ಥಾಟ್ಗೆ ಪವರ್ ಇದೆ ಅಂತಂದರೆ ಸಾಕಷ್ಟು ನಾನು ಶೇರ್ ಮಾಡ್ಕೋಬೋದು. ಯಾಕಂದರೆ ಪತ್ರಿಕೋದ್ಯೋಗ ಜೊತೆ ಇತ್ತೀಚೆಗೆ ಆಗ್ತಾ ಇಲ್ಲ ನನಗೆ, ನನ್ನ ವರ್ಕಿಂಗ್ ಅದು ಸುಮಾರು ನಾವು ಬೆಳೆತನ ಸ್ಪೆಂಡ್ ಮಾಡ್ತಿದ್ವಿ. ಸೊ ಇಷ್ಟೊಂದು ಕಾನ್ಸೆಪ್ಟ್ ಹೇಳ್ತಿದ್ರಂದರೆ ಎಷ್ಟು ಹೆಮ್ಮರವಾಗಿ ಬೆಳೆದಿನಿ ಅನಿಸುತ್ತೆ. ಯಾಕಂದರೆ ನನಗೆ ಯಾವ ಬುಕ್ ನಾಲೆಜ್ ಇಲ್ಲ, ಬಟ್ ಎಂಥದ್ದು ಬೇಕೋ ನಿಜವಾಗ್ಲೂ ಸರ್ ಸಾಂಗತ್ಯ ಅಂತಂದ್ರೆ ಆ ಥರ ಒಂದು ವೆಪನ್ ಇದ್ದಂಗೆ ನಾವು. ಸೊ ಯಾವ್ದು ನಮ್ಮ ಲೈಫ್ ಏನು ಬೇಕೋ ನಾವು ಈಸಿಯಾಗಿ ತೊಗೋಬೋದ್ರಿ, ಯಾವುದೇ ಸಮಸ್ಯೆನ ಸಮಸ್ಯೆ ಆಗಿ ತೊಗೋಬೇಡಿ. ಯಾಕಂದರೆ ಒಂದು ತಿಳ್ಕೊಬೇಕು, ಒಂದು ಯಾವುದೇ ಸರ್ ಇದು ಪ್ರತಿಯೊಬ್ಬರಿಗೂ ಒಂದೊಂದು ಇದ್ದೇ ಇರುತ್ತೆ, ಅದಕ್ಕೆ ಆನ್ಸರೂ ಇರುತ್ತೆ, ಸೊಲ್ಯೂಷನ್ ಶೋರ್. ಬಟ್ ನಾವು ಸಮಸ್ಯೆಗೆ ಕೂತ್ಕೊಂಡು ಹೋಗ್ತಾ ಇದ್ದೀವಿ, ಹೀಗಾಯ್ತಲ್ಲ ಹೀಗಾಯ್ತಲ್ಲ ಹೀಗಾಯ್ತಲ್ಲ. ಕಳೆದು ಹೋದ ಫಾಸ್ಟ್ ಬಗ್ಗೆ ಆಲೋಚನೆ ಮಾಡ್ತೀವಿ, ನಾನೇನೋ ಅಂದ್ಕೊಂಡೆ ಅದನ್ನ ಅಚೀವ್ ಮಾಡೋಕೆ ಆಗಲಿಲ್ಲ, ಹೀಗಾಯ್ತು 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 ಫಾಸ್ಟ್, ಮುಂದೆ ಏನಾಗುತ್ತೋ ಏನೋ, ಏನಾಗುತ್ತೋ ಏನೋ, ಏನಾಗುತ್ತೋ ಏನೋ, ಇರೋ ಪ್ರೆಸೆಂಟ್ ಬಗ್ಗೆ ಕಂಪ್ಲೀಟ್ ಡೌನ್ ಆಗ್ತಾ ಇದ್ದೀವಿ. ಕಳೆದು ಹೋದಂತ ನಮ್ಗೆ ಬೇಕಾಗಿಲ್ಲ, ಮುಗಿದೋಗ್ಬಿಟ್ಟಿದೆ. ಏನಾಗುತ್ತೋ ನಾಳೆ, ಅದು ನಾಳೆ ಇರುತ್ತೋ ಇಲ್ವೋ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ ನಮಗೆ, ಬಟ್ ನಾಳೆ ಬಗ್ಗೆ ಆಲೋಚನೆ ಮಾಡ್ತೀವಿ. ಇವತ್ತು ವೆರಿ ಇಂಪಾರ್ಟೆಂಟ್, ಈ ಕ್ಷಣ ನಮಗೆ ಭಾಳ ಇಂಪಾರ್ಟೆಂಟ್. ಬಟ್ ಈ ಕ್ಷಣದ ಬಗ್ಗೆ ನಾವು ಯಾರು, ಅದಕ್ಕೆ ಪ್ರೆಸೆಂಟ್ ಲೈಫ್, ಪ್ರೆಸೆಂಟ್ ಲೈಫ್ ಅಂತ ಹೇಳ್ತಾರೆ ಪತ್ರಿ ಜೋರು ಹೇಳೋದು, ಅದೇ ಮಗು ಯಾಕೆ ಯಾವಾಗ ಪ್ರೆಸೆಂಟ್ ಆಗಿರುತ್ತೆ ಅಂದರೆ ಅದಕ್ಕೆ ಇರೋ ಪ್ರತಿಯೊಬ್ಬರೂ ಪ್ರೆಸೆಂಟ್ ಲೈಫ್ನ ನಾವು ಲೀಡ್ ಮಾಡಬೇಕು. ಸೊ ಅವಾಗ ನೆಕ್ಸ್ಟ್ 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 ಪ್ರೆಸೆಂಟ್ ನೆಕ್ಸ್ಟ್ ಯಾವಾಗಲೂ ಹ್ಯಾಪಿ ಆಗಿರ್ತೀವಿ ನಾವು. ಸೊ ಸಕ್ಸಸ್ಗೆ ಮೇನ್ ಮೇನ್ ಪ್ರೆಸೆಂಟ್. ಸೊ ಇದರ ಜೊತೆಗೆ ಇನ್ನೂ ಒಂದು ಆನಂದವಾಗಿರೋದು ಯಾವಾಗಲೂ, ಎವ್ರಿಥಿಂಗ್ ಎವ್ರಿ ಮೂಮೆಂಟ್ ಆನಂದ ಆನಂದ ಅನ್ನೋ ಅದೇ ಸಕ್ಸಸ್ಗೆ. ಈಗ ನೋಡ್ರಿ, ಯಾರಾದ್ರೂ ಒಬ್ಬರ ಹತ್ರ ಹೋಗ್ತೀವಿ ಇನ್ನು ಮಾತಾಡ್ಸೋಕ್ಕೆ, ನಾನು ಅಷ್ಟು ಕಷ್ಟಪಟ್ಟು ಹೋಗಿದ್ದೀನಿ, ಅವನಿಗೆ ಮುಖ ಜೋಲ್ ಮಾಡ್ಕೊಂಡು ಸರಿಯಾಗಿ ಆ ಥರ ನಾನು ರೆಸ್ಪಾನ್ಸ್ ಮಾಡೋದು ಯಾಕೆಂದ್ರೆ ಅವನು ಒಳಗಡೆ ಏನು ಇರ್ತೈತೆ ಅದ್ರದ್ದು ಅಲ್ಲಿ ಹೊರಗಡೆ ಕಾಣ್ತಾ ಇರುತ್ತೆ. ಬಟ್ ಒಳಗಡೆ, ಅದಕ್ಕೆ ಒಳಗಡೆ ಇದ್ರೆ ತಾನೇ ಹೊರಗಡೆ ಅದು ರಿಫ್ಲೆಕ್ಷನ್ ಆಗೋದು. ಸೊ ಒಳಗಡೆ ಏನಿರ್ಬೇಕು, ಆನಂದ ಬರಬೇಕಂದ್ರೆ ಎಲ್ಲಿಂದ ಬರುತ್ತೆ, ಎಲ್ಲಿಂದ ಬರುತ್ತೆ? ಮೆಡಿಟೇಷನಿಂದ ಸರ್, ಮೆಡಿಟೇಷನಿಂದ. ನೀವು ಧ್ಯಾನ ಒಂದು ಮಾಡಿರಿ, ನಾನು ಆಲ್ರೆಡಿ ಏನು ಬೇಕೋ ಅದು ಸಿಕ್ಕೇ ಸಿಗುತ್ತೆ ಅಂತ. ನಾನು ಮೊದಲು ನಂದು ಅದೇ ಹೇಳ್ತೀನಿ, ಸ್ವಲ್ಪ ಸ್ವಲ್ಪ ಶೇರ್ ಮಾಡ್ಕೊಂಡು ಎಲ್ಲವೂ ಇದ್ದಿದೆ ಇದರೊಳಗೆ. ಫಸ್ಟ್ ಯಾವಾಗಲೂ ಮದುವೆ ಆದ ನಂತರ ಒಂದು 16 ಇಯರ್ಸ್ಗೆ ಮ್ಯಾರೇಜ್ ಆಗೋಗುತ್ತೆ ನಮ್ದೆಲ್ಲ ಹೇಳಿದ್ರೆ ಸರ್ ಕಲ್ಚರಲ್ಲಿ ಅಂತ. ಯಾವ ಥರ ಅಂದರೆ ಹೆಣ್ಮಕ್ಳು ನಾವು ಮನೆ ಹೊರಗಡೆನೂ ಕೂಡ ಆಗಿಲ್ಲ, ಜಾಯಿಂಟ್ ಫ್ಯಾಮಿಲಿ. ಇವತ್ತಿಗೂ ಅಷ್ಟೇ, ನಮ್ಮ 4 ಜನ ಮೊಮ್ಮದ್ರು ಕೂಡೇ ಇದ್ದಾರೆ, ಅಷ್ಟೊಂದು ರಿಸ್ಟ್ರಿಕ್ಷನ್ಸ್ ಫ್ಯಾಮಿಲಿ ನಮ್ಮದು. ಹೊರಗಡೆ ಹೆಣ್ಮಕ್ಳು ನಮ್ದೇನು ಕೆಲಸ ಮಾಡಬೇಕು ಅಷ್ಟೇ, ಆಯಿತು. ಇನ್ನು ಮಾತಾಡೋದ್ರಲ್ಲೂ ಅವೇರ್ನೆಸ್ ಆಗಿರಬೇಕು, ಆ ಥರ ಒಂದು ರಿಸ್ಟ್ರಿಕ್ಷನ್ಸ್ ಫ್ಯಾಮಿಲಿ ನಮ್ಮದು. ಸೊ ಆಮೇಲೆ ನಮ್ಮ ಮನೆಯವ್ರಿಗೆ ಜಾಬ್ ಬಂತು, ನಾವು ಬೇರೆ ಕಡೆ ಸಿರುಗುಪ್ಪ ಬಂದ್ವಿ, ಆದೋನಿ ಅಂತ ಹೇಳಿದರು. ಸೊ ಆಮೇಲೆ ಸಿರುಗುಪ್ಪ ಬಂದ್ವಿ, ಸಿರುಗುಪ್ಪ ಬಂದಮೇಲೆ ನಮ್ಮ ಫಸ್ಟ್ 16 ವರ್ಷ ಅಂತ ಅಂದಮೇಲೆ ಲೇಟಾಗಿ ಸ್ವಲ್ಪ 7 ಇಯರ್ಸ್ಗೆ ಮಗು ಆಯಿತು. ಲೇಟಾಗಿ ಆದಾಗ ನಮ್ಮ ಟೋಟಲಿ ನಮ್ಮ ಲೈಫ್ನೇ ಆ ಮಗು ಮೇಲೆ ಇದ್ದಿದ್ದು, ಸಹಜ ಅಲ್ವಾ. ಲೇಟಾದ ಮೇಲೆ ನಮ್ಮ ಮಗು ಆಗಿರಬೇಕು ಹೀಗಿರ್ಬೇಕು ಪೇರೆಂಟ್ಸ್ ಒಂದ ಇದು. ಸೊ ಆದಮೇಲೆ ಇದ್ದಕ್ಕಿದ್ದಂಗೆ ಮಗು 7 ಮಂತ್ಸಲ್ಲಿ ತಿಳ್ಕೊಳ್ಳೋದು, ಫುಲ್ ಡಿಪ್ರೆಸ್ನ ಹೋದ್ಮೇಲೆ ಮನೆ ಕನ್ಸ್ಟ್ರಕ್ಷನ್ನು ಧ್ಯಾನ ಸ್ಟಾರ್ಟ್ ಆಯಿತು. ಧ್ಯಾನ ಸ್ಟಾರ್ಟ್ ಆದಮೇಲೆ ಯಾವ ಥರ ಅಂದರೆ, ಪತ್ರಿಜರಿ ಇವಾಗ ಹೇಳ್ತಾ ಇರ್ತಾರೆ
ಸುಮಂಗ್ಲಾ ಮೆಟ್ರೋಳಯ್ಯ ಇಂತಿ ಕುಂದೆಲ್ಲ ಉಂಡೇದಿ. ಫಸ್ಟ್ ಅವರೇ ನನ್ನ ಮನೆಗೆ ಬಂದು ನೋಡಿಲ್ಲ, ಬಟ್ ಎಲ್ಲವೂ ಗೊತ್ತಲ್ವಾ. ಸೊ ಇಂತಿ ಕುಂದೆಲ್ಲ ಉಂಡೇದಯ್ಯ, ಇಪ್ಪುಡು ಮಹಾರಾಣಿಲ ಕರ್ನಾಟಕನೇ ಇರ್ತದೆ. ಎಲ್ಲಿಂದ ಬಂದು ಆ ವಿಲ್ ಪವರ್ ಇದೆ, ಜರ್ನಿ, ಇನ್ನರ್ ಜರ್ನಿ ಅಷ್ಟೇ. ಸೊ ಇವತ್ತು ಯಾರೇ ಬರಲಿ ಆನ್ಸರ್ ಮಾಡೋರು, ಆ ನಾಲೆಜ್ ಸಪ್ಲೈ ಆಗ್ತದೆ. ನಾನು ಯಾವ ಒಂದು ಬುಕ್ ಇವನ್ ಹೇಳಬೇಕಂದ್ರೆ ಫ್ರಾಂಕ್ಲಿ ಧ್ಯಾನಕ್ಕಷ್ಟು ಸಹಿತ ಇವಾಗ ಓದ್ತಾ ಇದ್ದೆ. ನಾನು ಸುಮ್ಮನೆ ಏನೋ ಮೇನ್ ಓದ್ತೀನಿ, ಆಯ್ತು ಅಷ್ಟೊತ್ತಿಗೆ ಏನೋ ಒಂದು ಫೋನ್ ಬರೋದು, ಥ್ರೂಔಟ್ ಇಂಡಿಯಾ ಫೋನ್, ಆಂಧ್ರ ತಮಿಳ್ನಾಡು ಆಗಿರ್ಬೋದು, ಸ್ವಲ್ಪ ಮಟ್ಟಿಗೆ ಮೇನ್ ಕರ್ನಾಟಕ ಆಂಧ್ರ ಫೋನ್ಸ್ ಸಾಕಷ್ಟು. ಯಾರು ಏನೋ ಗೊತ್ತಿಲ್ಲ, ಸಾವಿರ ಥೌಸಂಡ್ಸ್ ಆಫ್ ಪೀಪಲ್ ಇವತ್ತು ಹ್ಯಾಪಿ ಆಗಿದ್ದಾರೆ. ಥೌಸಂಡ್ಸ್ ಆಫ್ ನಾನು ನೋಡಿಲ್ಲ ಯಾರು. ಬಟ್ ಸರ್ ಒಂದೇ ಒಂದು ಮೆಸೇಜು, ಅದಕ್ಕೆ ಈ ಬುಕ್ಕ ಹೇಳಿ ಬುಕ್ ಬರೀಬೇಕು, ಆರ್ಡರ್ ನೀವು ಬರೀಬೇಕು. ಏಪ್ರಿಲ್ 2nd ಹೇಳಿದರು, ಅಕ್ಟೋಬರ್ 2nd ನಾನೇ ಬಂದು ರಿಲೀಸ್ ಮಾಡ್ತೀನಿ, ನಾನೇ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ದಾಗ ಹೇಳಿದ್ದು. ಅಂದ್ಕೊಂಡೆ ಇವರೆಲ್ಲರೂ ದೊಡ್ಡ ದಪ್ಪ ದಪ್ಪ ಬುಕ್ ಬರ್ತಾರೆ, ನಾನೇನು ಇಷ್ಟೇ ಸಣ್ಣದಂತ ಆಮೇಲೆ ಫೀಲ್ ಆಯಿತು. ಬಟ್ ಸರ್ ರಿಲೀಸ್ ಆದಮೇಲೆ ಹೇಳಿದ್ರೆ ಇಡೀ ಕರ್ನಾಟಕನೇ ಕನಸುತ್ತೆ ಅಂತ ಸರ್ ಮೆಸೇಜ್. ಸೊ ಇವಾಗೇ ಓನ್ಲಿ 5 ಇಯರ್ಸ್ನಲ್ಲಿ 3rd time ರಿಲೀಸ್ ಆಗ್ತಾ ಇದೆ. ಇವಾಗ ಇರೋದು 4 ನನ್ನ ಕಡೆ ಇರೋದು. ಸೊ ಒಂದು ಸೆಕೆಂಡ್ 1000 ಆಯಿತು, ಮತ್ತು 2nd ಫೈವ್ ಚಾಪ್ಟರ್ ಆ್ಯಡ್ ಮಾಡಿದ್ರೆ ಮೇಡಮ್ ಆಮೇಲೆ ನಿಮ್ಮ ಲೈಫ್ ಇದ್ದಂದರು. ವರ್ಕ್ ಜಾಬ್ ಬಂತು, ಆ ಒಂದು ಇದರಲ್ಲಿ ನನಗೆ ಆಗಲಿಲ್ಲ ಸರ್ ಆಗಲಿಲ್ಲ ಅಂತಂದರೆ 12 ಸರ್ ಮತ್ತೆ ರಿಲೀಸ್ ಈ ಬುಕ್ ಆಗಬೇಕು ಅಂತೇಳಿ 12 ಬೆಂಗಳೂರು ಆಗಲ್ಲ ಅಂದರೆ ಹೈದರಾಬಾದ್ಗೆ ಹೋಗಿ ಮಾಡಿಸ್ಕೊಂಬರ್ರಿ ಅಂತ ಆರ್ಡ್ರ್ ಮಾಡಿದ್ರು ರಿಲೀಸ್ ಮಾಡಿ. ಅದನ್ನು ಮುಗಿತು ಇವಾಗೆ, ಮತ್ತೆ 3rd time ಸ್ಟಾರ್ಟ್ ಮಾಡ್ತಾ ಇವತ್ತು ಸಡನ್ಲಿ ಗೊತ್ತಾಯ್ತು ಒಂದು 200 ಬುಕ್ಸ್ ಬೇಕಂದ್ರೆ ಅವಾಗ ನೋಡಿದೆ ಇಲ್ಲ ಬುಕ್ಸ್. ಸೊ ಆ ಥರ ಜರ್ನಿ ನಾನು. ಬಟ್ ಯಾವ ಪುಸ್ತಕದ ನಾಲೆಜ್ ಇಲ್ಲ ನನಗೆ, ಒಂದೇ ಒಂದು ನಾನು ಹೇಳ್ತಾ ಇದ್ದೆ ಪುಸ್ತಕ ನಾಲೆಜ್ ಅನ್ನೋದು. ಒಂದ್ಸರಿ ಅವರನ್ನು ಹೇಳಿದ್ರು, ನಾನು ಸಾಕಷ್ಟು ಬುಕ್ಸ್ಗಳಿಗೆ ರೈಟಪ್ ಕೊಟ್ಟಿದ್ದೀನಿ ಅಂದರೆ ಕೊಡ್ವಿ ಅಂತ ಹೇಳ್ಬಿಟ್ಟು, ಸ್ಟೂಡೆಂಟ್ ಬುಕ್ ಆಗಿರ್ಬೋದು, ವೆಜಿಟೇರಿಯನ್ ಬುಕ್ ಆಗಿರ್ಬೋದು, ಸಾಕಷ್ಟು. ನಾನು ಅಂದ್ಕೊಂಡೆ ಎಲ್ಲೆಲ್ಲ ಗ್ರೇಟ್ MA ಡಿಗ್ರಿಗಳು, ಆಮೇಲೆ ಎಷ್ಟೆಷ್ಟೋ ಗ್ರೇಟ್ ಮಾಸ್ಟರ್ಸ್ ಪಕ್ಕದಲ್ಲಿ ನಂದೆ. ಯಾಕಂದರೆ ಅವಾಗೇ ಸರ್ ನಾನು ಸುಮಂಗ್ಲಾ ಮೇಡಮ್ ಸ್ಥಾನಕ್ಕೆ ಬರಬೇಕಂದ್ರೆ ಅವ್ರು ಇನ್ನೊಂದು ಜನ್ಮ ಇರ್ತಿರ್ತಾರೆ. ಇದು ನಾವು ಅದಕ್ಕೆ ಹೇಳ್ಕಂದ್ರೆ ಸುಮಂಗ್ಲಾ ಅಂದರೆ ಸುಮಂಗ್ಲಾ ಅಂತ ಸರ್ ಹೇಳಿದಂಗೆ ಅಹಂ ಇರಬಾರ್ದು. ನನ್ನ ಮೂಲಕ ಏನು ಈ ನಾಲೆಜ್ ಆ ಮಾಸ್ಟರ್ಸ್ ಕೊಟ್ಟಿದ್ದಾರೆ ಅದನ್ನು ನಾನು ಶೇರ್ ಮಾಡ್ಕೊಳ್ತೀನಿ. ಯಾಕೆ ಅಂದರೆ ಪುಸ್ತಕದ ಜ್ಞಾನ ನಾನು ಇವತ್ತೂ ಸಾಕಷ್ಟು